ಜೆಡಿಎಸ್ ಪ್ರಾಬಲ್ಯ ಇರೋ ಜಿಲ್ಲೆಗಳಿಗಷ್ಟೇನಾ ಕುಮಾರಸ್ವಾಮಿ ಸಿಎಂ? ಜೆಡಿಎಸ್ ಪ್ರಾಬಲ್ಯ ಇಲ್ಲದ ಜಿಲ್ಲೆಗಳನ್ನು ಕುಮಾರಸ್ವಾಮಿ ಅವರು ಮರ್ತೇ ಬಿಟ್ಟಿದ್ದಾರೆ. ತಮ್ಮ ಪಕ್ಷ ಅಸ್ತಿತ್ವದಲ್ಲಿ ಇರುವ ಜಿಲ್ಲೆಗಳಿಗೆ ಭರಪೂರ ಅನುದಾನ, ಮತ್ತೆ ಮಲತಾಯಿ ಮುಖ್ಯಮಂತ್ರಿ ಕಳಂಕವನ್ನು ಹೊತ್ಕೊಂಡ್ರ ಕುಮಾರಸ್ವಾಮಿ ಅವರು. ಹಾಗಾದರೆ ಮಲತಾಯಿ ಮುಖ್ಯಮಂತ್ರಿ ಕಳಂಕವನ್ನು ಹೊತ್ಕೊಳ್ಳುವಂತಹ ಕೆಲಸವನ್ನು ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಅಂತೀರಾ? ಬರ್ತಾ ಇದೆ ನೋಡಿ ಅದ್ರ ಬಗ್ಗೆ ಮಾಹಿತಿ. ಏಳು ಕ್ಷೇತ್ರಗಳಲ್ಲೂ ಗೆಲ್ಲಿಸಿದ್ದಂತಹ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅವರು 5,000 ಕೋಟಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಶನಿವಾರ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗೆ ಕುಮಾರಸ್ವಾಮಿ ಅವರು ಚಾಲನೆ ಕೊಟ್ಟಿದ್ದಾರೆ. ಹಾಸನ, ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳ ಮೇಲೆ ಮಾತ್ರ ಮುಖ್ಯಮಂತ್ರಿಗಳಿಗೆ ಅಕ್ಕರೆ ಜಾಸ್ತಿ. ಅಂದರೆ JDS ಕೈ ಹಿಡಿದ ಜಿಲ್ಲೆಗಳ ಋಣ ತೀರಿಸೋದಕ್ಕೆ ಮುಖ್ಯಮಂತ್ರಿ ಕಸರತ್ತು ಮಾಡ್ತಿದ್ದಾರೆ, ಆದರೆ ಉಳಿದ ಜಿಲ್ಲೆಗಳತ್ತ ಗಮನನೇ ಹರಿಸ್ತಾ ಇಲ್ಲ. ನನಗನ್ಸುತ್ತೆ ಇವರು ಮುಖ್ಯಮಂತ್ರಿ ಆದ ಮೇಲೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಅಟ್ಲೀಸ್ಟ್ ಒಂದು ಸರ್ತಿ ಆದರೂ ಹೋಗಿ ಬಂದಿದಾರಾ ಇಲ್ವಾ ಅಂತ ಗೊತ್ತಿಲ್ಲ. ಯಾವಾಗ ನೋಡಿದ್ರೂ ಹಳೆ ಮೈಸೂರು ಭಾಗದಲ್ಲೇ ಇರ್ತಾರೆ. ಇವತ್ತು ಮಂಡ್ಯ ಜಿಲ್ಲೆಯ ನೀರಾವರಿ ಯೋಜನೆಗಳು, ಅದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿರ್ಬೋದು ಮತ್ತು ಕೆನಾಲ್ಗಳ ಒಂದು ಆಧುನೀಕರಣಗೊಳಿಸ್ತಕ್ಕಂಥದ್ದಕ್ಕಿರ್ಬೋದು, ಎಲ್ಲ ಸೇರಿ ಒಟ್ಟಾರೆ 4,500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಜಿಲ್ಲೆಯ ಸಮಗ್ರ ನೀರಾವರಿ ಅಭಿವೃದ್ಧಿಗೆ ಚಾಲನೆ ಕೊಡ್ತಾ ಇದ್ದೇನೆ. ಇದು ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸ್ತಕ್ಕಂಥ ಕೆಲಸಕ್ಕೆ ನನ್ನ ಮೇಲಿನ ವಿಶ್ವಾಸ ಇಟ್ಟಿದ್ದರು, ನಮ್ಮ ಶಾಸಕರ ಮೇಲಿನ ವಿಶ್ವಾಸ ಇಟ್ಟಿದ್ದರು. ಆ ಋಣ ತೀರಿಸ್ತಕ್ಕಂಥ ಕೆಲಸಕ್ಕೆ ನಾನು ಇವತ್ತು ದೊಡ್ಡ ಮಟ್ಟದ ತೀರ್ಮಾನಗಳನ್ನು ಈಗಾಗಲೇ ಆಡಳಿತಾತ್ಮಕವಾಗಿ ತೆಗೆದುಕೊಂಡಿದ್ದೇನೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾರೆ. ಈಗ ವಿಸಿ ಕೆನಾಲ್ನ ಕಾಲುವೆಗಳ ಆಧುನೀಕರಣಕ್ಕೆ ಸುಮಾರು 1,650 ಕೋಟಿ ಇವತ್ತು ಎರಡನೇ ಹಂತದಲ್ಲಿ ಇವತ್ತು ನಾವು ಕ್ಲಿಯರೆನ್ಸ್ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮೈಶುಗರ್ ಸಕ್ಕರೆ ಕಾರ್ಖಾನೆ, ಇದು ಒಟ್ಟಾರೆ ಸುಮಾರು 5,000 ಕೋಟಿಗೂ ಹೆಚ್ಚಿನ ಯೋಜನೆಗಳು ಈ ಜಿಲ್ಲೆಗೆ ನಾನು ಕೊಡ್ತಾ ಇರತಕ್ಕಂಥದ್ದು. ನಿಮ್ಮೆಲ್ಲರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್ ಕೊಡ್ಲಿ, JDS ಗೆದ್ದಿರತಕ್ಕಂಥದ್ದೇ 37 ಕ್ಷೇತ್ರ, ಎಲ್ಲೆಲ್ಲಿ ಗೆಲ್ಲಿಸಿದರೆ ಅಲ್ಲಿಗೆ ಹೆಚ್ಚಿನ ಅನುದಾನ ಕೊಡಬೇಕು, ಋಣ ತೀರಿಸಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಇವೆಲ್ಲ ಮಾಡಲಿ. ಆದರೆ ಆ ಜಿಲ್ಲೆಗಳಿಗೆ 100 ರೂಪಾಯಿ ಕೊಟ್ಟು ಬೇರೆ ಜಿಲ್ಲೆಗಳಿಗೆ 10 ರೂಪಾಯಿ ಆದರೂ ಕೊಡೋದು ಬೇಡವಾ? ಅಟ್ಲೀಸ್ಟ್ ಜನರು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥದ್ದಾದರೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗಬಾರ್ದ? ಯಾಕೆ ಇಂತಹ ಬಿಹೇವಿಯರ್ ಅಂತ? ಅರವಿಂದ್, ಏನಂದ್ರೆ ಕಳೆದ 25 ವರ್ಷಗಳಿಂದ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗ್ಲಿಲ್ಲ, ಯಾರು ಕೂಡ ಮಂಡ್ಯ ಜಿಲ್ಲೆಯ ಕಡೆ ಗಮನವನ್ನ ಹರಿಸ್ಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾನು ಆ 25 ವರ್ಷಗಳಿಂದ ಮಂಡ್ಯ ಜಿಲ್ಲೆ ಏನು ಅಭಿವೃದ್ಧಿ ಕುಂಠಿತ ಆಯ್ತೋ ಆ ಅಭಿವೃದ್ಧಿ ಕುಂಠಿತ ಆಗಿರೋ ಕಡೆ ಗಮನ ಕೊಡಬೇಕು ಅನ್ನೋ ಒಂದು ಸ್ಪಷ್ಟನೆಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅವರು ನಿನ್ನೆ ಇನ್ನೊಂದು ವಿಷಯ ಹೇಳ್ತಾರೆ, ನಾನು ಇದನ್ನ ಹೇಳಬೇಕೋ ಬೇಡವೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಾನು ಆ ಮಂಡ್ಯ ಜಿಲ್ಲೆಗೆ ಘೋಷಣೆಗಳನ್ನ ಮಾಡ್ತಿದ್ದಂತೆ ಇದ್ರ ಬಗ್ಗೆ ಚರ್ಚೆಗಳು ಶುರುವಾಗೋದಕ್ಕೆ ಶುರುವಾಗ್ತವೆ. ಆದರೂ 25 ವರ್ಷಗಳಿಂದ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸೋದಕ್ಕೋಸ್ಕರ ನಾನು ಈ ಯೋಜನೆಗಳನ್ನ ಜಾರಿಗೆ ತರೋದಕ್ಕೆ ಚಿಂತನೆಯನ್ನು ನಡೆಸಿದ್ದೀನಿ. ಇದೇ ತಿಂಗಳು 27ನೇ ತಾರೀಕು ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲವೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ 5,000 ಕೋಟಿಗೂ ಹೆಚ್ಚಿನ ಅನುದಾನವನ್ನು ನೀಡೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ನೀಡಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಭರವಸೆಗೆ ಮಂಡ್ಯ ಜಿಲ್ಲೆಯ ಜನ ಸಹಜವಾಗಿ ಖುಷಿಯಾಗಿದ್ದಾರೆ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಕೂಡ ಖುಷಿಯಾಗಿದ್ದಾರೆ. ಆದರೆ ಬೇರೆ ಜಿಲ್ಲೆಗಳಲ್ಲಿ ಈ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಎದ್ದಿದೆ ಅಂತಲೇ ಹೇಳ್ಬೋದು ಅರವಿಂದ್. ಅಲ್ಲ, 25 ವರ್ಷಗಳಿಂದ ಅಭಿವೃದ್ಧಿ ಕಾಣದ ಜಿಲ್ಲೆ ಅಂತಂದ್ರೆ ಮಂಡ್ಯ ಒಂದೇನೆ. ಹಾಗಾದರೆ ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ನಗರಗಳಿಗೆ ಸರಿಯಾದ ರಸ್ತೆ ಇಲ್ಲ, ಪ್ರಮುಖ ನಗರಗಳಲ್ಲಿ ಕುಡಿಯೋಕೆ ನೀರು ಬರ್ತಾ ಇಲ್ಲ, 1,000 ಅಡಿ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ, ಅವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಬರೋದೇ ಇಲ್ವಾ? ಹಾಗಾದರೆ
ಈ ಪ್ರಶ್ನೆ ಬೇರೆ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಆದರೆ ಮಂಡ್ಯದ ದೃಷ್ಟಿಗೆ ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲಿಯ ಜನರಂತೂ ಖುಷಿಯಾಗಿದ್ದಾರೆ ಈ ಒಂದು ಗಿಫ್ಟ್ಗೆ. ಯಾಕಂದರೆ ನಾವು ಏನು ಮುಖ್ಯಮಂತ್ರಿಗಳನ್ನು ನಂಬಿ ಓಟ್ ಹಾಕಿದ್ವೋ ಆ ಓಟ್ಗೆ ಇವತ್ತು ಮುಖ್ಯಮಂತ್ರಿಗಳು ನಮಗೆ ಕೊಡುಗೆ ಕೊಡ್ತಿದ್ದಾರೆ ಅಂತೇಳಿ ಅಲ್ಲಿ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ, ನಾನು ಮಂಡ್ಯ ಜಿಲ್ಲೆಯ ಜನರ ಋಣವನ್ನು ತೀರಿಸ್ತಾ ಇದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಬಳಸ್ತಾರೆ. ಇದೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಮಂಡ್ಯ ಜಿಲ್ಲೆಯ ಜನ ಖುಷಿಯಾಗಿದ್ರೆ ಬೇರೆಯ ಜಿಲ್ಲೆಯ ಜನರು ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಓಕೆ ಸಂತೋಷ್, ಥ್ಯಾಂಕ್ ಯು. ಬಟ್ ಒಂದು ವಿಚಾರ ಗಮನಿಸ್ತಾ ಇಲ್ಲ ಕುಮಾರಸ್ವಾಮಿ ಅವರು, ಹೀಗೆ ಮಾಡೋದ್ರ ಮುಖಾಂತರ ಒನ್ಸ್ ಅಗೇನ್ ಜೆ ಡಿ ಎಸ್ ಆಯಾ ಜಿಲ್ಲೆಗಳಿಗಷ್ಟೇ ಸೀಮಿತವಾಗಿ ಬಿಡುತ್ತೆ, ಬೇರೆ ಜಿಲ್ಲೆಯವ್ರು ಯಾಕೆ ಓಟ್ ಕೊಡ್ತಾರೆ ಅದನ್ನು ಕೂಡ ಅವರು ಎಚ್ಚರಿಕೆಯಿಂದ ಸ್ವಲ್ಪ ನೋಡಬೇಕಾಗಿತ್ತು.